ಅಕಸ್ಮಾತ್ ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ನಾವು ಎಲ್ಲ ದಲಿತ ಸಂಘಟನೆಗಳ ಮತ್ತು ಎಲ್ಲ ಸೂಚಿತ ಸಮುದಾಯಗಳ ನಾಯಕತ್ವದಲ್ಲಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋಕೆ ನಾವು ಹೇಳಕ್ಕೆ ಡಿ ಸಿ ಅವರ ಹತ್ರ ಬಂದಿದ್ದೀವಿ. ಪ್ರಕರಣದಲ್ಲಿ ಸ್ಥಳೀಯರ ಒತ್ತಡವಿದೆ. ಪೊಲೀಸರ ಮೇಲೆ ಒತ್ತಡ ಹಾಕಿ ಪ್ರಕರಣವನ್ನ ಆತ್ಮಹತ್ಯೆ ಎಂದು ಬಿಂಬಿಸಿ ಮುಚ್ಚಿ ಹಾಕೋ ಹುನ್ನಾರ ನಡೆಯುತ್ತಿದೆ ಅನ್ನೋದು ದಲಿತ ಸಂಘಟನೆಗಳ ಆರೋಪ. ಹೀಗಾಗಿ ಇದು ಸಿಒಡಿ ತನಿಖೆ ಆಗಲಿ ಅನ್ನೋದು ಇವರ ಅಭಿಪ್ರಾಯವಾಗಿದೆ. ಇಡೀ ಪ್ರಕರಣವನ್ನ ನೋಡ್ತಾ ಇದ್ರೆ ಸಾಕಷ್ಟು ಗೊಂದಲಗಳಿವೆ. ಆರೋಪಿಗಳು ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅನ್ನೋದಾದ್ರೆ ನ್ಯಾಯಾಂಗ ತನಿಖೆ ನಡೆದ್ರೂ ಒಳ್ಳೇದೇ. ಅವ್ರಿಗೆ ಗಲ್ ಶಿಕ್ಷೆ ಆಗ್ಬೇಕ್ರಿ. ನಮ್ಮ ಮಕ್ಕಳು ಹೆಂಗ್ ಮರಿಗ್ಯಾವ ಹಂಗ್ ಮರಿಗಿ ಇಂದ್ರೆ ನಮಗೆ ಇದಾಕ ನೋಡ್ರಿ. ಗಲ್ ಶಿಕ್ಷೆ ಮಾಡಬೇಕು ನೋಡ್ರಿ. ನಮ್ಮ ಮಕ್ಕಳನ್ನ ಕಾಲ ಕೈ ಕಟ್ಟಿ ಬಾಯಿಗೆ ಹೋಗೋದು ರೇಪ ಮಾಡಿ ಕಿಶನ್ ಪಡ್ದಾರ್ರಿ. ಅವ್ರೇನ್ರಿ ಈ ಸುಳ್ಳ ಅಂತ ಕಿಶನ್ ಇದು ಮಾಡ್ಯಾರ್ರಿ. ಹಚ್ಚಾರಿ ಹ್ಞೂ ಹಚ್ಚಾಚಾರಿ ಮಾಡಿ ಕೊಲೆ ಮಾಡ್ಯಾರ್ರಿ. ಆ ಸುಳ್ಳ ಅಂತೇಳಿ ಇದು ಬರ್ತವ್ರ ಸರ್ ಅದು. ಿ ಮಕ್ಕಳ ಸಾವನ್ನ ಅರಗಿಸಿಕೊಳ್ಳೋದು ಕಷ್ಟ. ಆರೋಪಿಗಳಿಗೆ ಗಲ್ಲಾಗಬೇಕು ಅನ್ನೋ ಆಗ್ರಹ ಸಾವನ್ನಪ್ಪಿದ ಬಾಲಕಿಯ ತಂದೆ ಮಾತು. ಅದೇನೇ ಆಗ್ಲಿ, ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಬೇಕು. ಪ್ರಕರಣ ಏನು ಅನ್ನೋದು ಹೊರಬೀಳಬೇಕಾಗಿದೆ. ರೇಪ್ ಅಂಡ್ ಮರ್ಡರ್ ನಿಜವೇ ಅನ್ನೋದಾದ್ರೆ ಖಂಡಿತ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯೇ ಆಗಬೇಕಿದೆ. ಇದು ಇವತ್ತಿನ ಎಫ್ಐಆರ್ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗುಡ್ ಬೈ ಆಂಡ್ ಟೇಕ್ ಕೇರ್.